ಜಾಗ ಬಿಡೋಣ ಬನ್ನಿ. ಸಿಲಿಂಡರ್ ಸೀನ್ ಅನ್ ಸಾವಾಸಕ್ಕೆ ಬಂದ್ರೆ ಪಾಪ ಸುತ್ಕೊಳ್ಳುತ್ತೆ. ಈ ಗಣೇಶ ನೆನೆಸ್ಕೊಂಡ್ರೆ ಪುಣ್ಯ ಬರುತ್ತೆ ಹೊರತು ಪಾಪ ಸುತ್ಕೊಳ್ಳೋದಿಲ್ಲ. ನಿನ್ ತಮ್ಮನ ಆಯ್ಸ್ ಗಟ್ಟಿ ಇತ್ತು, ಅದಕ್ಕಿನ್ನು ಬದುಕೊಂಡಿದ್ದಾನೆ. ಹೆಣ್ಣನ್ನ ಕೆಣಕ್ದವರೆಲ್ಲ ಯಾವತ್ತೋ ಮನ್ಸೇರ್ಬಿಟ್ರು, ಅಂಥದ್ರಲ್ಲಿ ನೀವ್ಯಾವ ಲೆಕ್ಕನ? ಸಿಲಿಂಡರ್ ಸೀನ್ ತಮ್ಮನ್ನ ಯಾವ ನೀ ಗತಿ ಕಾಣಿಸಿದ್ದು? ಯಾರು ಗಣೇಶ್ ಅಂತಣ್ಣ, ಗಾಂಧಿ ಬಜಾರ್ ಅಲ್ಲಿರೋದು. ಹಲೋ ಅಣ್ಣ, ನಮ್ ಪ್ರಸನ್ನ ಮಾತಾಡ್ತಿರೋದು. ಅದ್ಯಾರು ಸಿಲಿಂಡರ್ ಸೀನ್ ಅಂತೆ? ಇದ್ದಕ್ಕಿದ್ದಾಗೆ ಮನೆ ಒಳಗಡೆ ನುಗ್ಬಿಟ್ಟು ಪಾರ್ವತಿನ ಪ್ರಿಯನ ಎಳ್ಕೊಂಡು ಹೋಗ್ಬಿಟ್ರಣ. ಏನ್ ಹೇಳ್ತಾ ಇದ್ಯಾ? ಹೌದಣ್ಣ, ಗಣೇಶ ಬರ್ತಾ ಇದ್ದಾನೆ. ಗಣೇಶ, ನಾನು ಗಣೇಶ ಅಂದ್ರೆ ಸೊಂಡ್ಲಿಟ್ಕೊಂಡು ಇಲಿ ಮೇಲೆ ಕೂತ್ಕೊಂಡ್ ಬರ್ತೀಯ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಕೂಲಿ ತರ ನನ್ನಡ್ಡಕ್ಕೆ ಬಂದು ನನ್ ಮುಂದೇನೆ ನಿಂತ್ಕೊಂಡಿದೀಯ. ಈ ಸಿಲಿಂಡರ್ ಸೀನ್ ತಮ್ಮನ್ನೇ ಹೊಡೆದ್ ಮಲಗಿಸಿದೀಯಲ್ಲ, ಎಷ್ಟೋ ಧೈರ್ಯ ನಿಂಗೆ? ನಾನೇನ್ ಬೇಕು ಅಂತ ಹೊಡಿಲಿಲ್ಲಣ್ಣ, ಅವನ್ ಹೆಣ್ಮಕ್ಳ ಹತ್ರ ಬಹಳ ತಪ್ಪಾಗಿ ನೋಡ್ಕೊಂಡ. ನಾನು ತುಂಬಾ ಬುದ್ಧಿ ಹೇಳಿದೆ, ಅವ್ನ್ ಕೇಳಲಿಲ್ಲ. ಅದಕ್ಕೆ ನಿಮ್ಗೆ ಗೊತ್ತಲ್ಲಣ, ಹೆಣ್ಮಕ್ಳನ್ನ ಪೂಜೆ ಮಾಡುವಂತ ದೇಶ ನಮ್ದು. ನಿಮ್ ತಮ್ಮ ಮಾಡಿದ್ ಸರಿನಾ? ನೀವು ನೋಡಿದ್ರೆ ದೊಡ್ಡ ವ್ಯಕ್ತಿ ತರ ಕಾಣಿಸ್ತೀರಾ. ನೀವೇ ನಿಮ್ ತಮ್ಮನ ಬುದ್ಧಿ ಹೇಳ್ಬೋದಲ್ಲಣ. ನಾನು ನಿನ್ ಬರ್ಲಣ? ಎಲ್ಲಣ ಸ್ವಲ್ಪ ಜಾಗ ಬಿಡಿ, ಜಾಗ ಬಿಡೋಣ ಬನ್ನಿ. ಈ ಸಿಲಿಂಡರ್ ಸೀನ್ ಅನ್ ಸಾವಾಸಕ್ಕೆ ಬಂದ್ರೆ ಪಾಪ ಸುತ್ಕೊಳ್ಳುತ್ತೆ. ಈ ಗಣೇಶ ನೆನೆಸ್ಕೊಂಡ್ರೆ ಪುಣ್ಯ ಬರುತ್ತೆ ಹೊರತು ಪಾಪ ಸುತ್ಕೊಳ್ಳೋದಿಲ್ಲ. ನಿನ್ ತಮ್ಮನ ಆಯ್ಸ್ ಗಟ್ಟಿ ಇತ್ತು, ಅದಕ್ಕಿನ್ನು ಬದುಕೊಂಡಿದ್ದಾನೆ. ಹೆಣ್ಣನ್ನ ಕೆಣಕ್ದವರೆಲ್ಲ ಯಾವತ್ತೋ ಮನ್ಸೇರ್ಬಿಟ್ರು, ಅಂಥದ್ರಲ್ಲಿ ನೀವ್ಯಾವ ಲೆಕ್ಕನ?